ಕನ್ನಡಿಗರಿಗಾಗಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಜಾರಿಗೆ ತಂದಿದ್ದಾರೆ. ನಮ್ಮ ತಾಯಂದಿರಿಗೆ ಗೊತ್ತಿದೆ, ನಿಮ್ಮ ಮನೆಯಲ್ಲಿ ಹುಟ್ಟು ಮಗಳು ಹೆಣ್ಣು ಮಗಳಾದ್ರೆ ಕಣ್ಣೀರಾಗ್ತಾ ಇದ್ರೆ ಅವಳಿಗೆ ಭಾಗ್ಯಲಕ್ಷ್ಮಿ ಕಮ್ಮಿ, ಅವಳಿಗೆ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹವನ್ನು ಕೊಡೋದು ಪ್ರಾರಂಭ ಮಾಡಿದ್ದೇವೆ ತಾಯಿ. ಹೀಗೆ ಅನೇಕ ಯೋಜನೆಗಳನ್ನು ನಾವು ಮಾಡಿದ್ದೇವೆ. 2023-24 ಕೇಂದ್ರ ಸರ್ಕಾರ 37,250 ಕೋಟಿ ತೆರಿಗೆ ಸಹಾಯಧನ ಮೀಸಲಿಟ್ಟಿದೆ. 2013-14 ವಿವಿಧ ತೆರಿಗೆ ಪಾಲಿನಲ್ಲಿ ಕಾಂಗ್ರೆಸ್ ಒಟ್ಟು 13,000 ಕೊಟ್ಟಿದ್ರೆ ಬಿಜೆಪಿ ಕೇಂದ್ರ ಸರ್ಕಾರ 21-22 33,000 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. 15-16 ಯೋಜನೆ ಅಡಿಯಲ್ಲಿ 3,450 ಕೋಟಿ ಹೆಚ್ಚಣೆ ಮಾಡಿದ್ದೇವೆ. ಯುಪಿಎ ಸರ್ಕಾರ 2013-14 25,000 ಕೋಟಿ ರಾಜ್ಯಕ್ಕೆ ಕೊಟ್ಟಿದ್ರೆ ನರೇಂದ್ರ ಮೋದಿ ಅವರ ಸರ್ಕಾರ 83,000 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇನ್ನೇನ್ ಬೇಕು ನಿಮ್ಗೆ? ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಬಿಸಿಲಲ್ಲಿ ಕೂತ್ಕೊಳ್ಳೋದು ಸರಿಯಲ್ಲ. ದಿನಾಂಕಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ 7% ಮೀಸಲಾತಿ ಹೆಚ್ಚಳ ಮಾಡುವಂತ ಐತಿಹಾಸಿಕ ತೀರ್ಮಾನ ತಗೊಂಡಿದ್ದೇವೆ. ನಂಬಾಣಿ ತಾಂಡ, ಕೊಲ್ಲರಟ್ಟಿ, ಗುರುಗರಟ್ಟಿ ಅವರಿಗೆ 50,000 ಹಕ್ಕು ಪತ್ರ ನೀಡಿದ್ದೇವೆ. ಮುಂದಿನ ವಾರ 12 ಜಿಲ್ಲೆ 50,000 ಲಂಬಾಣಿ ಜನರಿಗೆ ಹಕ್ಕುಪತ್ರ ದಾವಣಗೆರೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಬಂಧುಗಳೇ, ನೇಕಾರರಿಗೆ ಇವತ್ತು ನಾವು ಕೊಟ್ಟಂತ ಸವಲತ್ತು ಬೇರೆ ಯಾರು ಕೊಟ್ಟಿಲ್ಲ. ನೇಕಾರ ಸನ್ಮಾನ್ ಯೋಜನೆ ಅಡಿಯಲ್ಲಿ 5,000 ರೂಪಾಯಿ ಪ್ರತಿ ನೇಕಾರರಿಗೆ ಕೊಡೋ ತೀರ್ಮಾನ ಮಾಡಿದ್ದೇವೆ. 50 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದ್ದೇವೆ. 2,00,000 ರೂಪಾಯಿವರೆಗೆ ಬಡ್ಡಿ ಏನು ಸಾಲ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. 1,000 ಮನೆ ನೇಕಾರರಿಗೆ ಈ ವರ್ಷ ಕಟ್ಟಿದ್ದೇವೆ. ನೇಕಾರರಿಗೆ 2009-10 25,000 ಸಾಲ ಮನ್ನಾ ಮಾಡಿತ್ತು. ನೇಕಾರ ಮಕ್ಕಳಿಗೆ ವಿದ್ಯಾನಿಧಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಹೀಗೆ ಈ ರಾಜ್ಯದ ರೈತ ಸಮೂಹಕ್ಕೆ ಅಣ್ಣ ತಮ್ಮಂದಿರಿಗೆ ಬಹಳಷ್ಟು ಅನುಕೂಲವನ್ನು ಮಾಡುವಂತಹ ತೀರ್ಮಾನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ತಗೊಂಡಿದೆ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ತಗೊಂಡಿದೆ. ಅದೆಲ್ಲವನ್ನ ಸದುಪಯೋಗ ಮಾಡಿಕೊಳ್ಬೇಕು. ನಾನು ಒಂದು ಮಾತು ನಿಮ್ಗೆ ಕೇಳ್ತೇನೆ, ನಾಳೆಯಿಂದ ಮನೆ ಮನೆಗೆ ಹೋಗಿ ಕೇಳಿ, ಯಾವುದಾದ್ರೂ ಒಂದು ಮನೆಗೆ ಕೇಂದ್ರ ರಾಜ್ಯ ಸರ್ಕಾರದ ಸವಲತ್ತು ಸಿಕ್ಕಿಲ್ಲ ಅಂತ ಒಂದು ಮನೆಯನ್ನು ತೋರಿಸಿ ನೋಡೋಣ, ಒಂದು ಮನೆ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.